ಎಲೆಕ್ಟ್ರಾನಿಕ್ ಮಾಧ್ಯಮ ಮತ್ತು ಪ್ರಿಂಟ್ ಮಾಧ್ಯಮ ಎಲ್ಲ ಪತ್ರಕರ್ತ ಬಂಧುಗಳಿಗೆ ನಮಸ್ಕರಿಸುತ್ತಾ ಇವತ್ತು ನಿನ್ನೆ ಬೆಳಿಗ್ಗೆ ನಾವು ಬೆಳಿಗ್ಗೆ ತಿಂಡಿ ತಿಂತಾ ಇದ್ವಿ ಆ ಸಂದರ್ಭದಲ್ಲಿ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿ ದೇವರು ಫೋನ್ ಮಾಡಿದ್ದಾರೆ. ನಾವು ಏನೇ ಇರ್ಬೋದು ಮಾತಾಡ್ಕೊಂಡು ನಾವು ಅಲ್ಲಿ ಅಲ್ಲಿ ಸಾಧಕರು ಮತ್ತು ಇನ್ನೂ ಮುಖಂಡರು ಎಲ್ಲರೂ ಸಹ ಆಸ್ತಿ ಇದೆ. ಅದರ ಜೊತೆಗೆ ನಮ್ಮ ಸುಬ್ಬರಾಜು ಮತ್ತು ಗಣೇಶ್ವರು ಸಹ ನಿಯೋಜನೆಯಲ್ಲಿ ಅವ್ರು ನಮ್ಗೆ ಹೇಳ್ಬಿಟ್ಟೆ ಹೋದ್ರು ಬೇಡ ಪುಸ್ತಕ ಬೇಡ ಅಂತ ಹೇಳ್ಬಿಟ್ಟೆ ಹೋದ್ರು. ಅದಕ್ಕೆ ಯಾವುದು ಮುಖ್ಯಮಂತ್ರಿ ಇಲ್ಲ ಹೋದ್ರು ಕಾರಣ ಅಂತ ಹೇಳಿ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ನಮಗೆ ಕೆಲಸ ಮಾಡಿದ್ರು. ದಯ ಮಾಡಿ ನಾನು ಕೆಲಸ ಮಾಡೋಕ್ಕಾಗಲ್ಲ ನಾವು ಮಾಡಲಿಲ್ಲ ಅಂತ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡ್ತೀವಿ. ಸಪೋಸ್ ಏನಾದರೂ ಇದಾದರೂ ನಾವು ಎಷ್ಟೇ ನಾವೇ ಎಂಎಲ್ಎ ಥರ ಇದ್ದೀವಿ. ಅದಕ್ಕೋಸ್ಕರ ನಾವು ಯಾವುದೇ ಕಾರಣದಿಂದ ಯಾರಿಗೂ ನಾವು ಕೆಲಸ ಮಾಡಿದ್ವಿ. ನಾವು ಭಾರತೀಯ ಜನತಾ ಪಕ್ಷದ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪೀಪಲ್ ಮದೇ ಟೈಮ್ ಕೊಟ್ಟರು ನಮ್ಮ ಕೈಗೆ ಪೀಪಲ್ ಕೊಟ್ಟರು ನಾನು ನನಗೆ ಕೊಟ್ಬಿಟ್ರು ಅನ್ಕೊಂಡೆ. ಅದು ಕಾರಣಾಂತರಗಳಿಂದ ಅಲ್ಲಿ ಇದ್ರು ಅವ್ರು ನಾವು ಕೊಟ್ವಿ ಅಷ್ಟೇ. ಅದಕ್ಕೆ ತಪ್ಪೇನು 100% ನಿಂತ್ಕೋತಿದ್ದೆ ಪೀಪಾರ ಕೊಟ್ಟರೆ ಈಗಲೂ ನಿಂತ್ಕೊಂಡ್ಬಿಡದೆ. ಅಲ್ಲಪ್ಪ ನಾನು ಸನ್ಯಾಸಿ ಅಲ್ಲ, ನನಗೆ ಮೋಸ ಮಾಡಿದ್ರು ಭಾರತೀಯ ಜನತಾ ಪಕ್ಷದಲ್ಲಿ 100% ಸತ್ಯ ಮೋಸ ಮಾಡಿದ್ರು. 32 ವರ್ಷ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿ ನೋಡಿದೆ, ಒಂದು ಬಾರಿ ಶಾಸಕನದೆ, 2 ಬಾರಿ ಸೋತೆ, ಅಭಿವೃದ್ಧಿ ಮಾಡಿದೆ, ಎಲ್ಲ ಜನ ನಾನು ಬೇಕು ಅಂತ ಆಗಿತ್ತು. ಕಾರಣ ಅಂತ ಹೇಳಿದಾಗ ಯಾರೋ ಗೊತ್ತಿಲ್ಲ ಗುರಿ ಇಲ್ಲ ಅಂತ ಹೇಳ್ತಾರೆ. ನಮಗೆ ನೋವಿದೆ, ನಮ್ಮ ನೋವು ತೋರ್ಕೊಂಡಿಲ್ಲ ಯಾರೋ. ಇದಾಯ್ತು, ಇದುವರೆಗೂ ಆಯ್ತು, ಒಬ್ಬರು ನಮಗೆ ಕೇರ್ ಮಾಡಿಲ್ಲ. ನಮ್ಮ ನೋವು ಕೇಳೋರು ಯಾರೋ, ಹೌದು ನಾವು ಹೋಗಿದ್ ನಿಜ, ಬಂದಿದ್ ನಿಜ, ತಪ್ಪೇನು? ಈಗ ಪ್ರಾರಂಭದಲ್ಲಿ ಹೇಳಿದ್ರಿ ದೇವರು ನನಗೆ ಬಿಫಾರಂ ಕೊಟ್ರೆ ಅಂತ ಖುಷಿ ಆಯ್ತು ಅಂತ. ಅಂದ್ರೆ ದೇವರು ಪ್ರಥಮದಲ್ಲೇ ನಿಮ್ಗೆ ಏನಾದ್ರು ಬೇಸರ ಮಾಡಲಿಲ್ಲ? ಏನು ಮಾಡಲ್ಲ ಪಾಪ, ಯಾಕೆ ತಪ್ಪು ಅಂತ ಬರೋದು. ಒಳ್ಳೆ ಗಂತೆ ಗೌರಿಂದ ಇಬ್ರು ಸಹ ನಡ್ಕೊಂಡ್ರು, ನಮ್ಗೇನು ಅವಶ್ವಾಸ ನಾವೇನು ಅವ್ರು ಕೇಳಲಿಲ್ಲ, ಅವ್ರು ನಮ್ಗೇನು ಹೇಳಿಲ್ಲ. ನಾನು ನಮಸ್ಕಾರ ಹಾಕ್ಬಿಟ್ಟು ಹಿರಿಯರು ಪ್ರಧಾನಮಂತ್ರಿಗಳು ವಯಸ್ಸಾದವರು ನಾನು ನಮಸ್ಕಾರ ಹಾಕಿದ್ವಿ, ನಮಸ್ಕಾರ ಹಾಕಿ ಬಂದ್ವಿ. ಸರ್ ಮುಂದಿನ ಸಲ ಟಿಕೆಟ್ ನ ನೀಡ್ತೇವೆ, ಈ ಸಲ ಜೆಡಿಎಸ್ ಗೆ ಸಪೋರ್ಟ್ ಮಾಡಬೇಕು ಅಂತ ಮಾತುಕತೆ ಆಗಿದೆ. ಹಾಗಾಗಿ ನಾಗರಾಜ್ ಅವರು ದೇವೇಗೌಡರು ಮೀಟ್ ಮಾಡಿ ಬಿ ಫಾರಂ ನ ಶ್ರೀನಿವಾಸ್ ಮೂರ್ತಿಗೆ ನಿಮ್ ಕಡೆಯಿಂದ ಹಸ್ತಾಂತರ ಮಾಡಿದ್ದಾರೆ ಅಂತ ಮಾತಿದೆ. ಮುಂದೆ ನಾನಿರ್ತೀನೋ ಯಾರಿರ್ತಾರೋ ಗೊತ್ತಿಲ್ಲ, ಇವಾಗ ಇರೋ ನಾಳೆ ಇಲ್ಲ, ಮುಂದಿನ ನಾಳೆ, ಇವಾಗ ನನಗೆ ಬೇಕಾಗಿತ್ತು ಅಷ್ಟೇ. ಈಗ ಎಲ್ಲಿದ್ದೀರಾ ಸರ್? ಜೆಡಿಎಸ್ ಭಾರತೀಯ ಜನತಾ ಪಕ್ಷ, ಭಾರತೀಯ ಜನತಾ ಪಕ್ಷ, ಭಾರತೀಯ ಜನತಾ ಪಕ್ಷದಲ್ಲಿ ನಾಮಿನೇಷನ್ ಆಗ್ತೀವಿ, ಭಾರತೀಯ ಜನತಾ ಪಕ್ಷ ಕೆಲಸ ಮಾಡ್ತೀವಿ, ಇಲ್ಲ ನಮ್ಮ ಪಾಡ್ನ ಒಂದು ಓಟ್ ಹಾಕಿ ಸುಮ್ಮನೆ ಇರ್ತೀವಿ. ಈಗ ದೇವೇಗೌಡರಿಗೆ ನೀವೇ ಹೇಳ್ತೀರಾ ಬಿಜೆಪಿಯಲ್ಲಿರೋ ನಗರಸಭೆ ಸದಸ್ಯರನ್ನ ನಿಮ್ಮ ಪಾರ್ಟಿಗೆ ಸೇರಿಸಿದ್ದೇನೆ ಅಂತ ನೀವೇ ಹೇಳಿ. ಹೌದು, ನಾನೇ ಕಳಿಸಿದ್ದು, ಅದ್ರಲ್ಲಿ ಮುಚ್ಚು ಮರೆ ಇಲ್ಲ. ಯಾಕೆ ಕಳ್ದೆ ಅಂದ್ರೆ ಅವ್ರು ಕೇಳಿ ನಮ್ಮ ಅಧ್ಯಕ್ಷರು ಮಾಡ್ತಾರೆ, ನಿಮ್ ನಮಗೆ ಲೀಡರ್ ಯಾರು, ನಿಮ್ಗೂ ಟಿಕೆಟ್ ಕೊಡ್ಲಿಲ್ಲ, ನಮ್ಗೆ ಯಾರ ಹತ್ರ ಹೋಗ್ಬೇಕಂದ್ರು ಹೋಗ್ರಪ್ಪ ನಿಮ್ ಇರೋ ಕಡೆ ಅಂತ ಹೇಳಿದೆ. ಇದೆಲ್ಲ ಒಂದ್ ಕಡೆ ಪಕ್ಷ ವಿರೋಧ, ಏನು ವಿರೋಧ, ಏನು ವಿರೋಧ ಆಗ್ತದೆ? ಅವ್ರು ಬದುಕದ್ ಬೇಡ್ವಾ? ಗುಡ್ಡ ಹೊಡ್ಕೊಂಡು ಇರ್ತಾರ? ಓಯ್, ತಾನೇ ಹೇಳಿದ್ದು. ಈಗ ಪ್ರಭಾ ಏನು, ನಿನ್ನೆ ದೇವೇಗೌಡರ ಮನೆಗೆ ಮಾಜಿ ಶಾಸಕರು ಮತ್ತೆ ನಾನು ಹೋಗಿತಿರ್ತಕ್ಕಂತ ವಿಚಾರ ಇಡೀ ತಾಲೂಕಲ್ಲೆಲ್ಲ ನಿನ್ನೆ ಬರಗೋಲ ಅಂತ ಸುದ್ದಿ ಆಗಿತ್ತು. ನಿನ್ನೆ ನೈಟು ನಿನ್ನೆ ಬೆಳಗ್ಗೆ ದೇವೇಗೌಡ ಫೋನ್ ಮಾಡಿದಾಗ, ಇದು ನಾರಾಜ ನಮ್ಗೆ ಕೇಳೋದು ಏನ್ ಮಾಡಿದೀವ ದೇವೇಗೌಡ ಫೋನ್ ಮಾಡ್ದ ನಡೀತು, ದೇವೇಗೌಡ ಫೋನ್ ಮಾಡಬೇಕು, ಮಾಜಿ ಪ್ರಧಾನಿ ಫೋನ್ ಮಾಡಿದಾಗ ಮಾತಾಡ್ಸದೆ ತಪ್ಪೆಲ್ಲ ಓಟ್ ಬರೋ ನಡಿ ಅಂತೇಳಿ ನಾನೇ ಹೇಳಿದ್ದು. ಕರಿಯನ ರಾಜಕೀಯದ ಬೆಳವಣಿಗೆ ಏನಾಗ್ಬೋದು ಮುಂದೆ ನೋಡೋಣ ಅಂತ ಹೋಗೋಷ್ಟೊತ್ತು ಅಲ್ಲೇನು ಗೊಂದಾಗೈತೆ ಅಂತಂದ್ರೆ, ಆಲ್ರೆಡಿ JDS ತಾಲೂಕು ಅಧ್ಯಕ್ಷರು, JDS ಶಾಸಕರು ಮತ್ತು JDS ಎಲ್ಲ ಮುಖಂಡರುಗಳು ಕೂಡ ನಾವು ಅಲ್ಲಿ ಹೋಗೋ ವಿಚಾರ ತಿಳ್ಕೊಂಡು ಅವ್ರು ಕೂಡ ಅಲ್ಲಿ ಬಂದಿದ್ರು. ಅಲ್ಲಿ ಬಂದ ಸ್ವಲ್ಪ ಗೊಂದಲ ಆಯಿತು. ನಾವು ಅಲ್ಲಿ ಕುಮಾರಣ್ಣವ್ರು ಏನಂದ್ರೆ, ನೋಡಪ್ಪ ಏನಾರ ಮಾಡಿಸಿದ್ರೆ ಇನ್ನಂಥ ಅವಕಾಶ ಸಿಕ್ಕಿಲ್ಲ, ಟಿಕೆಟ್ ಕೊಡೋಣ, ಡಾಕ್ಟರ್ ಎಸ್ಕುಮಾರ್ ಅಂತ ಕೆಲಸ ಮಾಡು MLA ಇನ್ನು ಸಪೋರ್ಟ್ ಮಾಡ್ತೀವಿ ಅಂತ ದೇವೇಗೌಡರು ಕೂಡ ಕೇಳಿದ್ರು. ಅವ್ರು ದೇವೇಗೌಡರು ಕೂಡ ಗುರುತಿಡದೆ ನಾಗರಾಜವ್ರನ್ನ ಮಾತಾಡಿಸಿದ್ರು. ನಿನ್ನ ನೆನೆ ಆಗೈತೆ 10 ವರ್ಷದಿಂದ ಏನೋ ಕೂಡ ಅವಕಾಶ ಸಿಕ್ಕಿಲ್ಲ, ಮುಂದೆ ಅಂತ ಅವಕಾಶಗಳು ಬಂದ ಕುಮಾರಸ್ವಾಮಿ ಹೇಳ್ತೀನಿ ಒಳ್ಳೇದಾಗುತ್ತೆ ಮಾಡಿ ಅಂತ. ಅದೇ ಸಂದರ್ಭದಲ್ಲಿ ಬಿ ಫಾರ್ಮ್ ಕೂಡ MLA ಕೊಟ್ಟರು. ಅಲ್ಲಿ ಏನಾಯ್ತು ಅಂತಂದ್ರೆ, ಬಿ ಫಾರ್ಮ್ ಕೊಡೋದು ಬಂದು ನಾವು ಅಲ್ಲಿದ್ದಾಗ ಕೊಡಪ್ಪ ನಿನ್ ಕೈಲಿ ಕೊಡು, ನಾಗರಾಜ್ ಅವರು ಆಶೀರ್ವಾದ ಡಾಕ್ಟರ್ ಇರಲಿ ಕೊಡು, ಬಿ ಫಾರ್ಮ್ ನಿಂಗೆ ಕೊಡು ಅಂತ ಹೇಳು. ನಾವು ಕೈ ಇಟ್ಕೊಂಡಾಗ ಅಲ್ಲಿತ್ತಕ್ಕಂಥ ಕೆಲವು ಜನ ನಮ್ಮನ್ನ ತೇದೋಜೆ ಮಾಡಬೇಕು ಅಂತೇಳಿ ಅಲ್ಲೇ ಫೋಟೋ ವಿಡಿಯೋಸ್ ಎಲ್ಲ ಹಾಕಿ ನಮ್ಮನ್ನ ನಿನ್ನೆ ಈ ತಾಲೂಕಲ್ಲೆಲ್ಲ ಗೊಂದಲ ಸೃಷ್ಟಿ ಮಾಡಿ ನಮ್ಮನ್ನು ಕೂಡ ಬೀದಿಗೆ ತಂದವರು. ತಂದಿರತಕ್ಕಂಥವ್ರು ಒಳ್ಳೇದಾಗಲಿ ಅಂತ ಕೂಡ ಆಶೆ. ನಾವೆಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗ್ತೀವಿ, ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಎಲ್ಲೂ ಕೂಡ ನಾನು ಆಡಿಲ್ಲ. 10 ವರ್ಷದಿಂದ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಾ ಬಂದಿದ್ದೀನಿ.
ಇಲ್ಲಿ ಯಾರು ಕೂಡ ಓಎಲ್ಎಸ್ಗೆ ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ, ನಾನು ಯಾವತ್ತೂ ಮಾಡೋದಿಲ್ಲ ಅದನ್ನ. ಆದ ಕಾರಣ ನಿನ್ನೆ ಅಲ್ಲಿ ಹೋಗಿದ್ದು ಹೆಚ್ಚಿನ ರೀತಿ ಎಲ್ಲರೂ ಸ್ನೇಹಿತಕ್ಕಂಥದ್ದು ಜೆ ಡಿ ಎಸ್ ಅಲ್ಲಿ ನನಗವರು ಆಹ್ವಾನ ಕೊಟ್ಟಿರೋದು ಸತ್ಯ. ನೀನು ಜೆ ಡಿ ಎಸ್ ಬರಬೇಕು, ನೀನು ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ, ನಿಮ್ಮ ಸ್ನೇಹಿತರುಗಳೆಲ್ಲ ಬರಲಿ ಅಂತೇಳಿ ನಾನು ಅದಕ್ಕೆ ಒಂದು ಹೇಳಿದೆ. ನಾನು ಒಬ್ಬನೇ ಒಬ್ಬನೇ ಕಡೆ ನಿರ್ಧಾರ ತಲಕ್ಕಾಗಲ್ಲ, ನನ್ನ ಹಿಂದೆ ಬಂದಿರತಕ್ಕಂಥ ಎಲ್ಲ ಲೀಡರ್ಸ್ನ ಮತ್ತು ನನ್ನ ಹಿತೈಷಿಗಳನ್ನ ನನ್ನ ಎಲ್ಲ ಸ್ನೇಹಿತರುಗಳು ಕೂಡ ವಿಚಾರ ಮಾಡಿ ನಾನು ತೀರ್ಮಾನ ತಗೊಂತೀನಿ ಅಂತ ಹೇಳಿರ್ತಕ್ಕಂಥ ಮಾತು ಕೂಡ ಸತ್ಯ, ಅದು ಯಾವುದು ಕೂಡ ಸುಳ್ಳಿಲ್ಲ. ಆದರೆ ನಿನ್ನೆ ಇದ್ದಕ್ಕಿದ್ದಂಗೆ ನಮ್ಮನ್ನು ಅವ್ರನ್ನ ಏನೇನೋ ಮಾಡಿ ಏನ್ಕೋವಲ್ಲಿ ದೇವೇಗೌಡರ ಮುನಿಗೆ ಏನೋ ಕೇಳೋಕ್ಕಾಗಲಿ, ಇನ್ನೊಂದು ಮಾಡೋಕ್ಕಾಗಲಿ, ಗೊಂದಲ ಸೃಷ್ಟಿ ಮಾಡಲಿಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ಹೋಗಿಲ್ಲ. ಹೋಗಲೇಬೇಕು ಅಂತ ತೀರ್ಮಾನ ತಗೊಂಡಿದ್ರೆ ನಾವು ಮುಂಚಿತವಾಗಿ ಕೂತು ಮಾತಾಡಿ ನಾನಿಲ್ಲ ಬಿಜೆಪಿ ಬಿಡ್ತಾ ಇದ್ದೀನಿ, ನಾನು ಜೆ ಡಿ ಎಸ್ ಹೋಗ್ತೀನಿ ಅಂತಕ್ಕಂಥ ಮಾತು ಹೇಳ್ಬೋದಾಗಿತ್ತು. ಸದ್ಯದ ಪರಿಸ್ಥಿತಿಯಲ್ಲಿ ಅಂಥ ನಿಘಂಟುಗಳು ಯಾವುದು ಕೂಡ ನಮ್ಮ ಮುಂದೆ ಇಲ್ಲ. ನಾವಿಲ್ಲಿ ಬಿಜೆಪಿ ಗೆಲ್ಲಲಿ ಅಂತಲೇ ಶ್ರಮ ಆಗ್ತಾ ಇದ್ದೀವಿ, ಬಿಜೆಪಿನ ಕಟ್ಟಬೇಕು ಅಂತ ಶ್ರಮ ಆಗ್ತಾ ಇದ್ದೀವಿ, ಆದರೆ ಯಾವುದೇ ಕೂಡ ಸಂಶಯ ಇಲ್ಲ. ಯಾರಿಗೆ ಟಿಕೆಟ್ ಕೊಡಲಿ, ನಮ್ಮ ಅಭಿಲಾಷೆ ಇದ್ದಿದ್ದು ನಾಗರಾಜರು ಟಿಕೆಟ್ ಕೊಡಲಿ, ಎರಡು ಸತಿ ಸೋತಿರ್ತಕ್ಕಂಥವ್ರು ಅವರಿಗೆ ಸಂಪೂರ್ಣದ ಬೆಂಬಲ ಕೊಟ್ಟವರೆಲ್ಲ ಕೂಡ ಗೆಲ್ಲಿಸ್ಬೇಕು ಅಂತ ಶ್ರಮ ಹಾಕಿದ್ದಂತೂ ಸತ್ಯ. ಇವತ್ತು ಕೂಡ ನಮ್ಮಲ್ಲೇನು ಬಣ ಇಲ್ಲ, ಬಟ್ ಆದರೆ ನಮ್ಮನ್ನು ಹೆಚ್ಚಿಗೆ ರೀತಿ ನಾಗರಾಜರ ಜೊತೆ ಗುರುತಿಸ್ಕೊಂಡಿರೋದ್ರಿಂದ ನಾಗರಾಜರ ಜೊತೆ ಇಲ್ಲ ನಾಗರಾಜರ ಜೊತೆ ಇಲ್ಲ ಕೂಡಾಡ್ತಕ್ಕಂಥ ಮಾತು. ಅವರು ಟಿಕೆಟ್ ಸಿಗಲಿಲ್ಲ ಅಂತಂದಾಗ ನಾವು ಎಲ್ಲ ಕಡೆ ಹೋರಾಟ ಮಾಡಿದ್ರು. ನನಗೆ ರಾತ್ರಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಫೋನ್ ಮಾಡಿದ್ರು, ಆ ದುರ್ಗ ನಿರ್ಧಾರ ತಗೊಳಕ್ಕೆ ಬಿಡಪ್ಪ ಸ್ವಲ್ಪ ಪ್ರಯತ್ನ ಮಾಡಿ ನಾಗರಾಜರು ಕೂಡ ಹೇಳು ಅಂತ ಹೇಳಿದ್ರು. ಆಮೇಲೆ ನಮ್ಮ ಇಲ್ಲಿ ಉಸ್ತುವಾರಿ ಯಾರನ್ನ ಲೋಕೇಶ್ ಕೊಡ ಅಂತೇಳಿ ಅವರು ಕೂಡ ಫೋನ್ ಮಾಡಿ ನಂತರ ಮಾತಾಡಿದ್ರು. ನಾಗರಾಜರ ಹತ್ರ ಮಾತಾಡ್ತೀನಿ, ನೀವೇನು ಅದಿಲ್ಲ ಸರ್ ಅವ್ರ ಮನೆಗೆ ಹೋಗಿ ಸತ್ಯ ಸ್ವಲ್ಪ ಗೊಂದಾಗೈತೆ. ಅದನ್ನ ಕೆಲವು ಜನ ಈಗ ನಾನೇನು ಈ ತಾಲೂಕು ನಾವು ಹೋಗಿದ ತಕ್ಷಣ ತಾಲೂಕೆಲ್ಲ ಒಂದ್ ಕಡೆಗೆ ಹೋಯ್ತೇನೆ ಅಂತ ಮಾತು ಇಲ್ಲ. ಏನೋ ಅಲ್ಪ ಸ್ವಲ್ಪ ಚಿಕ್ಕದಾಗ ರಾಜಕೀಯ ಮಾಡ್ಕೊಂಡು ಬರ್ತಾರತಕ್ಕಂಥ ಜೀವನೊಂದು. ನಾನು ಇವತ್ತೇನು ಒಬ್ಬ ಎಮ್ ಎಲ್ ಎ ಅಲ್ಲ, ಒಬ್ಬ ಜಿಲ್ಲಾ ಪರಿಷತ್ ಮೆಂಬರ್ ಅಲ್ಲ, ಯಾವ ಪಾರ್ಟಿಲೂ ಕೂಡ ಒಂದು ಚಿನ್ನ ಮೇಲೆ ಗೆದ್ದಿರ್ತಕ್ಕಂಥ ನಾನಲ್ಲ. ಎಲ್ಲಿರ್ತೀನಿ ಅಲ್ಲಿ ನಾರಾಜರು ಗೊತ್ತು, ನನ್ನ ಹಿತೈಷಿಗಳಿಗೂ ಗೊತ್ತು, ಎಲ್ಲಿರ್ತಾನಲ್ಲಿ ಚೌಧರಿ ಪ್ರಾಮಾಣಿಕ ಅಂತ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಸಂಶಯ ಇಲ್ಲ ಅಂತಕ್ಕಂಥ ಇಡೀ ತಾಲೂಕಲ್ಲಿ ಇರ್ತಕ್ಕಂಥ ಮೂರು ಪಾರ್ಟಿಯವ್ರು ಗೊತ್ತು. ನಂದು ಒಂದು ಸಮಸ್ಯೆ ಏನು ಅಂತಂದ್ರೆ ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಯಾ ಇಲ್ಲಿ ರಾಜಕಾರಣ ಬಂದ ಮಾಡ ಅಂತ ಬಿಟ್ಟು ಎಲ್ಲಾ ಲೀಡರ್ಗಳು ಕೂಡ ಚೆನ್ನಾಗಿದ್ದೀನಿ, ಆತ್ಮೀಯ ಜಾಸ್ತಿ ಜೆ ಡಿ ಎಸ್ ಜೊತೆ ಚೆನ್ನಾಗಿರೋದ್ರಿಂದ ಅದನ್ನ ಬಿಂಬಿಸಿ ಇಲ್ಲ ನೀನು ಜೆ ಡಿ ಎಸ್ ಪಾರ್ಟಿ ಹೋಗ್ತಾ ಇದೆ ಅಂತ ಹೋಯ್ತಾ ಇದೆ ಅಂತೇಳಿ ಬಿಂಬಿಸ ಮಾಡಿದ್ರೆ ನಾನು ಎಲ್ಲರಲ್ಲೂ ಕೈ ಮನವಿ ಮಾಡೋದಷ್ಟೇ. ಈಗ ತಾನೇನು ಅಂಬೇಗರ್ ಇರ್ತಕ್ಕಂಥ ಜೀವನಂದು ದಯಮಾಡಿ ಯಾರು ಕೂಡ ತೊಂದರೆ ಕೊಡ್ಬೇಡಿ. ನಿನ್ನೆಯಿಂದ ಸಿಕ್ಕಾಪಟ್ಟೆ ನೋಡ್ತಿದ್ದೀನಿ, ಪ್ರಾಮಾಣಿಕತೆಯನ್ನು ಕೂಡ ಸಖತ್ ಬಿಂಬಿಸಿ ಅನ್ಬಿಸಿದೆ ನಾನು. ಬಟ್ ಇನ್ನು ಏನು ಆಗಿಲ್ಲ, ಇನ್ನು ಏನು ಅಲ್ಲ. ಬಟ್ ಆದ್ರೆ ಹತಾಶೆ ಮಾತಾಡೋದು, ನನ್ನ ಬಗ್ಗೆ ಬಿಂಬಿಸೋದು ನೋಡಿ, ಮೊನ್ನೆ ಇವನ್ ತೊಂದರೆ ಆದವ್ರು ಕೂಡ ಮಾತಾಡಿದೆ. ಈಗ ಪುನೀತ್ ಕೇಳಿ ವಿಚಾರ ಮಾಡೋದ್ರು ಕೂಡ ಹಿಂದೂ ಬಿಟ್ಬೇಡ ಧರ್ಮ ಬಿಟ್ಟೆ ಅಂತಾರೆ. ಒಬ್ಬ ಮನುಷ್ಯನ ಯಾವ್ದೇ ಕಾರಣಕ್ಕೂ ಕೂಡ ಕೊಲ್ಲದಾಗ್ಲಿ ಒಳ್ಳೆಯದಲ್ಲಿ ಬಿಡ್ದ ಒಪ್ಪಲ್ಲ, ಅದನ್ನ ಸಿದ್ಧಾಂತ ಅಲ್ಲ ಅದು. ನಾನು ಭಾರತೀಯ ಜನತಾ ಪಾರ್ಟಿ ಇದ್ರು ಕೂಡ ತತ್ವ ಸಿದ್ಧ ಆದರ್ಶ ಬದುಕ್ತಾ ಇದ್ದೀನಿ. ಒಂದೇ ಒಂದು ಭಾರತೀಯ ಜನತಾ ಪರ್ವಕರ ನಾಗರಾಜ್ ಮಾತಾಡ್ಕೊಂಡು ಬಂದೆ. ಕುಮಾರಸ್ವಾಮಿ ಅವರು ಯಡಿಯೂರಪ್ಪನ ಕೊಡಲಿರೋ ಅಧಿಕಾರ ಅಂತಲೇ ನನ್ನ ಮನಸ್ಸಲ್ಲಿ ಇರ್ತಕ್ಕಂಥ ಎಲ್ಲ ಆಸೆಗಳು ಕಳೆಕೊಂಡದ್ದು. ಈ ಜಗತ್ತಲ್ಲಿ ಇಂಥ ಮೋಸ ನಡೀತು, ಅಲ್ಲಿ ಇಂಥ ಜೊತೆ ಇರಬಾರ್ದು ಅಂತೇಳಿ ಅಂತ ಪ್ರಾಮಾಣಿಕತೆ ವ್ಯಕ್ತಿ ನಾನು. ಅಧಿಕಾರ ಸಿಗಲಿ ಸಿಗದೆ ಇರಲಿ ಭಾರತೀಯ ಜನತಾ ಪಾರ್ಟಿ ಇರ್ತೀನಿ, ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತೀನಿ. ನನ್ನ ಸ್ನೇಹಿತರುಗಳು ಯಾರು ಕೂಡ ಅದು ತೆಗೆದು ಬಿಡ, ನಿಮ್ಮ ಜೊತೆ ನಡೀತೀನಿ. ನನಗೆ ಮಾನಸಿಕ ನೋವು ಕೂಡ ಕೆಲಸ ಯಾರು ಮಾಡಬೇಡಿ, ಯಾರು ಬಂತನೂ ಕೂಡ ಮಾಡಬೇಡಿ ಅಂತೇಳಿ ಮನ ಕೈ ಜೋಡಿಸ್ ಮನೆ ಮಾಡ್ತೀನಿ. ನನ್ನಿಂದ ಶಕ್ತಿ ಇಲ್ಲ, ಈಗ ತಾನೆ ಬೇಗ ಇರ್ತಾ ಇದ್ದೀನಿ. ಓದತಕ್ಕಂಥ ಜಾಗ ಹೇಳಿದ್ರು ಕೂಡ ಅದಂಗೆ ಇದಂಗೆ ಕೆಡಿಸಿ ನನ್ನ ಕೆಡಿಸ ಅಂತ ಮಾಡೋದು ಬೇಡ. ನಾಗರಾಜರು ಸಪೋರ್ಟ್ ಮಾಡೋದು ಬೇಡ, ಭಾರತೀಯ ಜನತಾ ಪಾರ್ಟಿ ಸಪೋರ್ಟ್ ಮಾಡೋದು ಬೇಡ, ಯಾರು ಮಾಡೋದು ಬೇಡ. ನನ್ನ ಶಕ್ತಿ ಇದ್ರೆ, ಭಗವಂತ ಆಶೀರ್ವಾದ ಇದ್ರೆ, ಪ್ರಾಮಾಣಿಕತೆ ಬದುಕಿದ್ರೆ ಆ ದೇವ್ ನಂಗೆ ಒಳ್ಳೇದು ಮಾಡಲಿ. ಇಲ್ಲ ರಾಜಕೀಯದಲ್ಲಿ ಏನಾದ್ರು ಪರವಾಗಿಲ್ಲ, ನಾನು ಕೊನೆ ಉಸಿರಿರ್ತ ಕೂಡ ಚಿನ್ನೆ ಜಗ್ಲ ಮೇಲೆ ಹಾಕೊಂಡಿದ್ದೀನಿ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಯಾರ್ಯಾರು ಕೂಡ ಅವನ ಜೊತೆ ಹೋರಾಟ ಮಾಡಿ ನನ್ನ ನಡೆತಕ್ಕಂಥ ಓಟ್ ಹಾಕ್ಸಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನನ್ನ ಮಾಧ್ಯಮದ ಮುಖಾಂತರ ಕೇಳ್ತೀನಿ, ಈ ಕಾಂಗ್ರೆಸ್ದವ್ರು ಡಿ ಕೆ ಶಿವಕುಮಾರ್ ಕೂಡ ಇವನು ರೆವೇರು ಮಾತಾಡಿದ್ರು, ಜೆ ಡಿ ಎಸ್ ಮಾತಾಡಿ, ನಿಮ್ಮೆಲ್ಲರೂ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಯಾರು ಕೂಡ ಬಲಂತ ಮಾಡ್ಲಿಕ್ಕೆ ಹೋಗಬೇಡಿ, ನಿಮ್ ನಿಮ್ ಶಕ್ತಿ ಅನ್ನೋ ಸರ್ ನೀವು ಬದುಕಲಿ, ನಿಮ್ಮೆಲ್ಲರೂ ಕೂಡ ಒಳ್ಳೇದಾಗ್ಲಿ, ನನ್ನ ಮೇಲೆ ಏನು ಪ್ರೀತಿ ಅಭಿಮಾನ ಇಟ್ಟಿದ್ದೀರಾ ನಿಮ್ಗೆಲ್ಲರೂ ಒಳ್ಳೇದಾಗ್ಲಿ ಅಂತಕ್ಕಂಥ ಮಾತು ಹೇಳ್ತೀನಿ. ನನ್ನ ಯಾರು ಕೂಡ ಕರಿಬೇಡಿ, ನನ್ನ ಹಣಬರ ಏನಾಯ್ತದಂತ ಆಗಲಿ, ನಾನಂತೂ ಸದ್ಯಕ್ಕೆ ಭಾರತೀಯ ಜನತಾ ಪಾರ್ಟಿ ಬಿಡಂತ ಚಿಂತೆ ಮಾಡಿಲ್ಲ, ಮಾಡೋದಕ್ಕೂ ಹೋಗಲ್ಲ. ನನ್ನ ಕಾರ್ಯಕರ್ತ ಯಾರು ಕೂಡ ಹತಾಶ ಆಗೋದು ಬೇಡ, ನನ್ನ ಏನಾಗಿರೋ ಪರವಾಗಿಲ್ಲ. ಮುಂದೆ ನೋಡೋಣ, ಭಗವಂತನ ಆಶೀರ್ವಾದ, ಆ ಸಿದ್ದಪ್ಪನ ಆಶೀರ್ವಾದ ಹೆಂಗೈತೆ, ಅಂಜನ ಆಶೀರ್ವಾದ ಸದಾ ಇವತ್ತೇ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀನಿ, ಆ ಪ್ರೀತಿ ಉಳಿಸ್ಕೊಂಡು ಅವಕಾಶ ಮಾಡಿಕೊಡಿ ಅಂತ ನಿಮ್ಮೆಲ್ಲರಲ್ಲೂ ಕೂಡ ಕೈ ಜೋಡಿಸಲು ಮನವಿ ಮಾಡ್ತೀನಿ.